ವೀಕ್ಷಿಗೆ ಬಂದವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನಪರಾಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಮುಖದ ತೊಗಲು ಸ್ಕಿನ್, ಐಲಿ ಸ್ಕಿನ್ ಅಂತಾರೆ, ಐಲಿ ಸ್ಕಿನ್ ಅಥವಾ ಜಿಡ್ಡು, ಜಿಡ್ಡುಗಟ್ಟಿದ ಜಿಡ್ಡು ಥರ ಜಿಡ್ಡುಗಟ್ಟಿದ ಸ್ಕಿನ್ ಅಂತಾರೆ ನಮ್ಮಲ್ಲಿ. ಬರೀ ಎಣ್ಣೆ ಬಸಿಟ್ಟು ಮಕ್ಕ ಅಂತಿರ್ತಾರಲ್ಲ ಅಂಥದ್ದು, ಎಣ್ಣೆಗೆ ಬಸಿ ಮಕ್ಕ ಅಥವಾ ಐಲಿ ಸ್ಕಿನ್ ಇರ್ತಾರಲ್ಲ, ಅದಕ್ಕೆ ಮನೆ ಮದ್ದು ಬಾಯ್ ಹೇಳ್ತೀನಿ. ಒಂದು ಅದ್ಭುತವಾದಂಥ ಮನೆ ಮದ್ದು ಐತೆ, ಸರಳ ಮತ್ತು ಸರಳ ಹೆಚ್ಚು, ಅಗ್ದಿ ಸರಳ, ಅತಿ ಸರಳ ಹೆಚ್ಚು, ಅದನ್ನು ಹೇಳ್ತೀನಿ. ಅದು ಮಾಡಿ ಇದ್ರ ಉಪಯೋಗ ತೊಗೊಳ್ಳಿ. ಮತ್ತು ನಮ್ಮದು ಆಶ್ರಮದ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಉದ್ದೇಶ. ಮತ್ತು ಇದ್ರದ್ದು ಏನಪ್ಪ ಅಂತಂದರೆ ಸರಳ ಇದ್ದರು ಏನಿಲ್ಲ, ಒಂದು ಅರ್ಧ ನೆಲ್ಲಿಕಾಯಿ ಪುಡಿ ತೊಗೊಳಿ, ಒಂದು ಅರ್ಧ ಚಮಚೆ ನೆಲ್ಲಿಕಾಯಿ ಪುಡಿ, ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ, ಸ್ವಲ್ಪ ನಿಮಗೆ ಎಷ್ಟಾಗುತ್ತೆ ಅದು ತೊಯ್ಯಿತು ತೊಯ್ಯಷ್ಟು ಅಥವಾ ಒಂದು ಅರ್ಧ ಚಮಚೆ ಹಾಕೋರಿ, ಅರ್ಧ ಚಮಚೆ ಟೇಬಲ್ ಚಮಚೆ, ಟೀ ಚಮಚೆ ಇರ್ತೈತಲ್ಲ ಅಥವಾ ಉಪ್ಪಿಟ್ಟು ತಿನ್ನೋ ಚಮಚೆ, ಅದು ಆ ಚಮಚಲ್ಲಿ ಅರ್ಧ ಚಮಚೆ ಹಾಕೋರಿ, ಹಾಕ್ಕೊಂಡು ಇದನ್ನು ಮಾಡಿ ಅದನ್ನು ಹಾಕಿ ದಿನಕ್ಕೆ ಒಮ್ಮೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ಕೊತ ಬರ್ರಿ. ಇದನ್ನು ಸೇವನೆ ಮಾಡುತ್ತಾ ಬರೋದ್ರಿಂದ ನಿಮ್ಮ ಮುಖದ ಸ್ಕಿನ್ ಏನೈತೈತಿ, ಸ್ಕಿನ್ ಅಂತೀವಿ, ತೊಗಲು ಅಂತೀವಿ, ಸ್ಕಿನ್ ಅಂತೀವಿ, ಅದು ಜಿಡ್ಡುಗಟ್ಟಿದ ಚರ್ಮ ಅದು ಏನಿರ್ತೈತಿ, ಮುದಿ ಆಗಿರ್ತೈತಿ, ಹಿಂಗು ಆಗಿರ್ತೈತಿ, ಅದು ಎಲ್ಲ ಇಳೆ ಬಿದ್ದಿರ್ತೈತಿ, ಅದು ಎಲ್ಲ ಹೋಗುತ್ತೆ. ಅದ್ಭುತವಾದಂಥ ಔಷಧ ಇದು, ಏನು ಖರ್ಚು ಇಲ್ಲಪ್ಪ, ಜೇನುತುಪ್ಪ ಎಣ್ಣೆಕಾಯಿ ಒಂದು ಅರ್ಧ ಚಮಚೆ ನೆಲ್ಲಿಕಾಯಿ ಪೌಡರ್ ತೊಗೊಳಿ, ಒಂದು ಅರ್ಧ ಚಮಚೆ ಜೇನುತುಪ್ಪ ಹಾಕಿ, ಅದಕ್ಕೆ ಹಾಕಿ ಇದನ್ನು ಮಾಡಿಕೊಂಡು ಸೇವನೆ ಮಾಡಿಬಿಡು. ಏನು ಕೈಯಾಗೆ ಹಾಕ್ಕೊಂಡು ಇಟ್ಕೊಂಡು ಬರ್ತೈತೆ, ಒಳ್ಳೆಯದು ಬಟ್ಟಲು ಹಾಕಿ ಜೇನುತುಪ್ಪ ಹಾಕಿ ಇದನ್ನು ಪೌಡರ್ ಹಾಕಿ ಇಟ್ಕೊಂಡು ಬರ್ತೈತೆ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಮುಖದ ಇದ್ದಂಥ ಎಣ್ಣೆ 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 ಜಿಡ್ಡು 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 ಕಂಬ ಕೈ ಚರ್ಮ ಇರ್ತೈತಲ್ಲ ಆ ಚರ್ಮ ಹೋಗುತ್ತೆ, ಹೋಗಿ ಅಗ್ರಿ ಯೌವನಭರಿತವಾದಂಥ ಮುಖ ಆಗತ್ತೆ ನಿಮ್ಮದು. ಏನು ಅಂಥ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ರು. ಮತ್ತು ಮುಖದೊಳಗೆ ಇರತಕ್ಕಂಥ ಎಣ್ಣೆಗೆ ಐರಿ ಸ್ಕಿನ್ ಅಂತಾರಲ್ಲ ಅದು ಹೋಗುತ್ತೆ, ಅಂಥ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ರು. ಮಾಡಿ ಇದ್ರ ಉಪಯೋಗ ತೊಗೊಂಡಿದ್ರೆ ನಾನು ಹೇಳಿದ್ರು ಸಾರ್ಥಕ ಆಗುತ್ತೆ, ಮಾಡಿ ಉಪಯೋಗ ತೊಗೊತಿರಲ್ಲ ತೊಗೊಳ್ರಿ. ಮತ್ತು ನಮ್ಮದು ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮಾಡಿ ಇದ್ರ ಉಪಯೋಗ ತೊಗೊಂಡು ಕಾಮೆಂಟ್ ಮಾಡಿ ನನಗೆ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡುವ ಸಂಗೈ ಸ್ವಾಮಿ.